ಇವತ್ತು ನಮ್ಮ ತಂಡ ಭಟ್ಕಳದ ಚಂದ್ರನಾಥ ಬಸದಿಗೆ ಬಂದಿದೆ. ಇದು ಸುಮಾರು 500 ವರ್ಷಗಳ ಹಿಂದೆ ಸಾಳುವ ರಾಜಮನೆತನ ಆಳ್ವಿಕೆಯಲ್ಲಿದ್ದಾಗ ಕಟ್ಟಿಸಿದ್ದ ಬಸದಿ. ಮುಖ್ಯ ಬಸದಿಯ ಇಕ್ಕೆಲೆಗಳಲ್ಲೂ ನಾವು ಇತರ ಸಣ್ಣ ಎರಡು ಗುಡಿಗಳನ್ನು ನೋಡಬಹುದು. ಎರಡರಲ್ಲೂ ಕೂಡ ಜಿನ ವಿಗ್ರಹಗಳಿವೆ. ಸಂಪೂರ್ಣ ಬಸದಿ ಸಮುಚ್ಚಯವು ಎತ್ತರವಾದ ಕೆಂಪು ಕಲ್ಲುಗಳ ಗೋಡೆಯಿಂದ ರಕ್ಷಿಸಲ್ಪಟ್ಟಿದೆ. ಈ ಸಣ್ಣ ಬಸದಿಗಳ ಗೋಡೆಗಳು ಕೂಡ ಕೆಂಪು ಕಲ್ಲಿನಿಂದ ರಚಿಸಲ್ಪಟ್ಟಿವೆ. ವಿಗ್ರಹ ಇರುವ ಸ್ಥಳಕ್ಕೆ ಮೇಲ್ಛಾವಣಿಯ ಹೊದಿಕೆ ಕೂಡ ಇದೆ. ನಾವು ಇಲ್ಲಿ ಒಂದು ಜಿನ ವಿಗ್ರಹವನ್ನು ನೋಡಬಹುದು. ಮುಖ್ಯ ದೇವಾಲಯದ ಸುತ್ತಲೂ ಹಲವಾರು ಕಲ್ಲಿನ ಕಂಬಗಳಿವೆ. ದೇವಾಲಯದ ಛಾವಣಿಯನ್ನು ಕಲ್ಲಿನ ಹಲಗೆಗಳಿಂದ ಮಾಡಲಾಗಿದೆ. ಬಸದಿಯ ಗೋಡೆಯು ಕೆಂಪು ಕಲ್ಲಿನಿಂದ ನಿರ್ಮಿತವಾಗಿದ್ದು ಅದರ ಮೇಲೆ ಪ್ಲಾಸ್ಟರಿಂಗ್ ಮಾಡಲಾಗಿದೆ. ಸುಮಾರು ಕಡೆ ಮೇಲಿನ ಪ್ಲಾಸ್ಟರಿಂಗ್ ಕವರ್ ಹೋಗಿರುತ್ತದೆ. ಬಸದಿಯ ಆವರಣದಲ್ಲಿ ಕೆಲವೊಂದು ಮುರಿದು ಬಿದ್ದಿರುವ ವೀರಗಲ್ಲುಗಳನ್ನು ನೋಡಬಹುದು. ಇಲ್ಲಿ ಒಂದು ಹಳೆ ಕಾಲದ ತೆರೆದ ಬಾವಿಯನ್ನು ಕೂಡ ನೋಡಬಹುದು. ಈ ಬಾವಿಯನ್ನು ಕಲ್ಲಿನ ಹಲಗೆಗಳಿಂದ ಮುಚ್ಚಿದ್ದಾರೆ. ಇದು ಮುಖ್ಯ ಬಸದಿಯ ಇನ್ನೊಂದು ಪಾರ್ಶ್ವದಲ್ಲಿ ಇದ್ದ ಗುಡಿ. ಇದರ ಒಳಗೆ ಕೂಡ ಒಂದು ಜಿನ ಮೂರ್ತಿಯನ್ನು ನೋಡಬಹುದು. ಈ ಗುಡಿಯ ಸುತ್ತ ಕೂಡ ನಾವು ನಡೆದುಕೊಂಡು ಹೋಗಬಹುದು, ಆದರೆ ಸ್ವಲ್ಪ ಇಕ್ಕಟ್ಟಾದ ಜಾಗ ಇದು. ಈಗ ನಾವು ಮುಖ್ಯ ಬಸದಿ ಇದ್ದಲ್ಲಿಗೆ ಬಂದಿದ್ದೇವೆ. ಪ್ರಾಚೀನ ಕಾಲದ ಒಂದು ಕಂಬ ಮುರಿದಿರುವ ಕಾರಣ ಕೆಂಪು ಕಲ್ಲಿನಿಂದ ಒಂದು ಕಂಬ ಮಾಡಿ ನಿಲ್ಲಿಸಿದ್ದಾರೆ. ಗುಡಿಯ ಎದುರಿನ ಮಂಟಪ. ಇಲ್ಲಿರುವ ಕಲ್ಲಿನ ಕಂಬಗಳು ಹಲವಾರು ಉಸಿರಿ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ. ಮುಖ್ಯದ್ವಾರದ ಬದಿಯಲ್ಲಿ ಇರುವ ಕಲ್ಲಿನ ಕಂಬಗಳ ಮೇಲೆ ನುಣುಪಾದ ಕುಸುರಿ ಕೆತ್ತನೆಗಳನ್ನು ಮಾಡಲಾಗಿದೆ. ಪಕ್ಕದಲ್ಲಿ ಒಂದು ಹಳೆಯ ಕಾಲದ ಶಿಲಾಶಾಸನವನ್ನು ಕೂಡ ನೋಡಬಹುದು.
ಬಹಳಷ್ಟು ಮುರಿದು ಬಿದ್ದಿರುವ ಹಳೆಯ ಶಿಲಾಶಾಸನಗಳಿವೆ. ಇವೆಲ್ಲ ಹಳೆಗನ್ನಡದಲ್ಲಿ ಇವೆ. ಒಂದು ವೇಳೆ ನೀವು ಭಟ್ಕಳ ಪ್ರವಾಸದಲ್ಲಿದ್ದರೆ ಹಾಡುವಳ್ಳಿ ಅಥವಾ ಸಂಗೀತಪುರ ಎನ್ನುವ ಈ ಸ್ಥಳವನ್ನು ಕೂಡ ನಿಮ್ಮ ಪ್ರವಾಸದ ಪಟ್ಟಿಯಲ್ಲಿ ಸೇರಿಸಿ. ಸಂಗೀತಪುರ ಅಥವಾ ಹಾಡುವಳ್ಳಿ ಗ್ರಾಮದಲ್ಲಿ ಹಳೆಯ ಕಾಲದ ಹಲವಾರು ಜೈನ ಬಸದಿಗಳನ್ನು ನೀವು ನೋಡಬಹುದು. ಈ ಬಸದಿಯ ಪಕ್ಕದಲ್ಲೇ ಪದ್ಮಾವತಿ ಬಸದಿ ಇದ್ದು ಅಲ್ಲಿ ದೈನಂದಿನ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. ಭಟ್ಕಳದಿಂದ ಜೋಗ ಜಲಪಾತಕ್ಕೆ ಹೋಗುವ ದಾರಿಯಲ್ಲಿ ಈ ಸ್ಥಳವು ಸಿಗುತ್ತದೆ.